ಕರ್ನಾಟಕ ಮಹಾರಾಷ್ಟ್ರ ಎರಡೂ ರಾಜ್ಯಗಳ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದು ಹೀಗಾಗಿ ಸಂಭವನೀಯ ಪ್ರವಾಹ ಹತೋಟಿಯಲ್ಲಿದೆ. ನದಿ ತೀರದ ಜನ ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು. ಕೃಷ್ಣಾ ದೂಧಗಂಗಾ ನದಿ ವ್ಯಾಪ್ತಿಯ ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಗ್ರಾಮದ ಹತ್ತಿರ ಹಾಗೂ ಯಡೂರು ಗ್ರಾಮದಲ್ಲಿ ಎನ್ಡಿಆರ್ಎಫ್ ತಂಡದ ಜೊತೆ ಸಮಾಲೋಚನೆ ನಡೆಸಿ ಬೋಟ್ ಮೂಲಕ ನದಿ ಪ್ರವಾಹವನ್ನು ಅವಲೋಕನ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಮಹಾರಾಷ್ಟದ ಕೊಂಕಣ ಭಾಗದಲ್ಲಿ ಮಳೆ ಕಡಿಮೆಯಾಗಿದೆ, ಹೀಗಾಗಿ ನದಿಗಳಿಗೆ ಹರಿದು ಬರುವ ನೀರಿನ ಪ್ರಮಾಣ ಕಡಿಮೆಯಾಗಲಿದೆ. ನದಿ ತೀರದ ಜನ ಧೈರ್ಯವಾಗಿ ಇರಬೇಕೆಂದು ರಮೇಶ್ ಜಾರಕಿಹೊಳಿ ಹೇಳಿದರು. ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿ, ಸಿಇಒ ಸೇರಿದಂತೆ ಹಿರಿಯ ಅಧಿಕಾರಿಗಳು ಮತ್ತು ನೋಡಲ್ ಅಧಿಕಾರಿಗಳು ಸಭೆ ನಡೆಸಿ ಪ್ರವಾಹ ಪರಿಸ್ಥಿತಿ ಕುರಿತು ಸೂಕ್ತ ನಿಗಾ ವಹಿಸುವಂತೆ ಸೂಚನೆ ನೀಡಲಾಗಿದೆ. ಕರ್ನಾಟಕ ಮತ್ತು ಮಹಾರಾಷ್ಟದ ಅಧಿಕಾರಿಗಳ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಮಹಾರಾಷ್ಟದ ಕೊಯ್ನಾ ಜಲಾಶಯವು ಶೇಕಡಾ 68% ಭರ್ತಿಯಾಗಿದ್ದು 2 ಅಥವಾ 3 ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗುವ ಸಾಧ್ಯತೆ ಇದೆ. ಭಗವಂತನ ಕೃಪೆಯಿಂದ ಮಳೆ ಬಿಡುವು ನೀಡಿದರೆ ದೂಧಗಂಗಾ ಮತ್ತು ವೇದಗಂಗಾ ನದಿ ನೀರಿನ ಮಟ್ಟದಲ್ಲಿ ಕಡಿಮೆ ಆಗಬಹುದು. ಆಗ ಕೊಯ್ನಾ ಜಲಾಶಯದಿಂದ ನೀರು ಬಿಡುಗಡೆ ಆದರೂ ಪ್ರವಾಹ ಸ್ಥಿತಿಯನ್ನು ನಿಭಾಯಿಸಲು ಸಾಧ್ಯವಾಗಲಿದೆ ಎಂದರು. ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, ಪ್ರವಾಹ ಪರಿಸ್ಥಿತಿ ಕೈಮೀರಿದರೆ ಸಂತ್ರಸ್ತರ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಗಂಜಿ ಕೇಂದ್ರ ಗೊತ್ತು ಮಾಡಲಾಗಿದೆ. ಕೋವಿಡ್ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರ ಕಾಪಾಡುವ ನಿಟ್ಟಿನಲ್ಲಿ ಗಂಜಿ ಕೇಂದ್ರಗಳ ಸಂಖ್ಯೆ ಹೆಚ್ಚಿಸಿ ಅಗತ್ಯ ಶೌಚಾಲಯ ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ, ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್, ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ, ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗ್ನವರ್, ಉತ್ತಮ್ ಪಾಟೀಲ್, ರವೀಂದ್ರ ಮಿರ್ಜೆ, ಅಜಿತ್ ದೇಸಾಯಿ, ಮುದ್ದುಸರ್ ಜಮಾದಾರ್, ಅನಿಲ್ ಪಾಟೀಲ್, ತಹಸೀಲ್ದಾರ್ ಸುಭಾಷ್ ಸಂಪಗಾಮಿ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಮೀರ್ ಮುಲ್ಲಾ, ಶಿವಾನಂದ ಶಿರಗಾಂವ್ಕರ್ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಳೆದ ಬಾರಿಗಿಂತ ಇವತ್ತು ಅಂತ ನಾವು ಆದರೂ ಯಾಕೆಂದರೆ ಮುಂಜಾಗ್ರತೆ ಕ್ರಮವಾಗಿ ಕಳೆದ 1 ತಿಂಗಳ ಸಮಯದಲ್ಲೇ ನಾವು ರಾಜ್ಯ ಸರ್ಕಾರ, ರಾಜ್ಯ ಮತ್ತು ಮಹಾರಾಷ್ಟ್ರ ರಾಜ್ಯ ಎರಡಕ್ಕೂ ಮೀಟಿಂಗ್ ಮಾಡಿ ನೀರಿನ ಪ್ರಮಾಣ ಹೇಗೆ ಬಿಡಬೇಕು ಅನ್ನೋದು ಒಂದು ಚರ್ಚೆ ಮಾಡಿ ಮೊದಲಕ್ಕೆ ಇವತ್ತು ನಾನು ಅವತ್ತು ಇವತ್ತು ಆಲ್ಮೇಟಲ್ಲಿ 220,000 ಮೀಸೆಕ್ಸ್ ನೀರು ಬಿಡುತ್ತೆ, 1,70,000. ಹೀಗಾಗಿ ಇವತ್ತು ಕಳೆದ ಬಾರಿ ನಾವು ಮುಂಜಾಗ್ರತವಾಗಿ ನಾವು ಎಲ್ಲ ಹೇಳ್ತಿರ್ಬೋದು, ರಾಜ್ಯ ಸರ್ಕಾರದ ನಿರ್ದೇಶನಗಳು ಎಲ್ಲ ಸರಿಯಾಗಿ ಆಗುತ್ತೆ. ಮಹಾರಾಷ್ಟ್ರದ ಸಹಿತ ನಮಗೆ ಒಳ್ಳೆ ರೀತಿಯ ಸಹಕಾರ ಕೊಡುತ್ತದೆ. ಅದಕ್ಕೆ ಇವತ್ತು ಇನ್ನೂ ಕೊಯ್ನಾದಿಂದ ನೀರು ಬಿಟ್ಟಿಲ್ಲ, ಕೊಯ್ನಾ ಬರೀ 60% ಇನ್ನೊಂದು ಕಳೆದ 3 ದಿನದಿಂದ ತುಂಬೋದು. ಅಷ್ಟು ದೇವ್ರ ದಯದಿಂದ ವೀರಗಂಗಾದ ನೆರೆ ಕಡಿಮೆ ಆದ ನಂತರ ಆ ನೀರು ಬಿಟ್ಟರೆ ಅಷ್ಟು ಇದೇ ಲಿಮಿಟ್ ಮಾಡಿಸ್ಕೊಂಡು ಆಶಾಭಾವನೆ ಮತ್ತು ಎಲ್ಲ ಸಹಕಾರದಿಂದ ಎಲ್ಲರೂ ಕೆಳ ಅಧಿಕಾರಿಗಳು ಮೇಲಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳ್ಳೆಯದಾಗಿದೆ. ಸರ್, ಈಗ ಕಳೆದ ಬಾರಿ ಕೊರೋನಾ ಇದ್ರಿ, ಈಗ ನಾವು ಎಷ್ಟೇ ಜನರು ಕರ್ಕೊಂಡ್ಬಂದು ಒಂದು ಗಂಜಿ ಕೇಂದ್ರದಲ್ಲಿ ಸಮಸ್ಯೆ ಇದೆ, ಈಗ ಸೋಷಲ್ ಡಿಸ್ಟೆನ್ಸ್ ಸಮಸ್ಯೆ ಇದೆ, ಅದಕ್ಕೆ ಗಂಜಿ ಕೇಂದ್ರ ಜಾಸ್ತಿ ಮಾಡ್ತೀವಿ. ನಾವು ಬೆಳಗಾವಿಯಲ್ಲಿ ಎಲ್ಲ ಜಿಲ್ಲಾಧಿಕಾರಿ ಇರ್ಬೋದು, ಜಿಲ್ಲಾ ಪಂಚಾಯತ್ ಸಿಇಒ ಇರ್ಬೋದು, ಮತ್ತು ನೋಡಲ್ ಅಧಿಕಾರಿಗಳೇ ಹೇಳಿದರು, ಕಂಪಲ್ಸರಿ ಏನು ನಾವು ಕೊರೋನಾ ಬಗ್ಗೆ ಸಾಮಾಜಿಕ ಅಂತರ ಮತ್ತು ಅವ್ರಿಗೆ ಸಂಬಂಧಪಟ್ಟ ಸ್ಯಾನಿಟೈಸರ್ ಎಲ್ಲ ಟಾಯ್ಲೆಟ್ ಇರ್ಬೋದು, ಅವರಿಗೆ ಉಳ್ಕೊಳ್ಳೋಂಥ ಸ್ಥಳ ಜಾಸ್ತಿ ಮಾಡಿ ಅವ್ರನ್ನೆಲ್ಲ ಮೇಂಟೈನ್ ಮಾಡ್ತೀವಿ, ಆದೇಶ ಮಾಡಿದ್ದೀವಿ. ಮತ್ತು ಇನ್ನೊಂದು ಅಗ್ನಿ ತಾಲೂಕು ಮತ್ತು ಚಿಕ್ಕೋಡಿ ತಾಲೂಕಲ್ಲಿ ಕಳೆದ ಬಾರಿ ಏನು ಮನೆಗಳು ಕಳ್ಕೊಂಡಿದ್ದಾರೆ ಸರ್, ಅವ್ರಿಗೆ ಸರಿಯಾಗಿ ಪರಿಹಾರನ ಸಿಗುತ್ತೆ? ಅದು ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದ ಆಗಿತ್ತು ನಿಜ, ಅದು ಕಳೆದ ಬಾರಿ ಒಂದೂವರೆ ತಿಂಗಳಿಂದ ನಾವು ಕ್ಯಾಬಿನೆಟ್ ಚರ್ಚೆ ಮಾಡಿ ಸೋಮಣ್ಣವರಿಗೆ ಮತ್ತು ಮುಖ್ಯಮಂತ್ರಿಗೆ ಮನವಿ ಮಾಡಿಕೊಂಡು ಲಾಕ್ ಮಾಡಿದ್ದು ಓಪನ್ ಮಾಡಿ ಈಗ ಕೆಲವೊಂದು ಸಮಸ್ಯೆ ಪರಿಹಾರಕ್ಕೆ ನಡೆದಿದೆ. ಆ ಸಮಸ್ಯೆ ಆದರೆ ನಿಜ ಸರಿಪಡಿಸಿದೆ, ಮತ್ತು ಈ ಸಲ ಆಗದಂಥ ಸರಿಪಡಿಸಿದೆ.